ಮಿತ್ರರೇ ನಮಸ್ಕಾರ. ಹೋದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂದಂತೆ ಈ ಅನಂತಕುಮಾರ್ ಹೆಗಡೆ. ಸಂವಿಧಾನ ಬದಲಿಸೋಕೆ ಬಂದಿದ್ದೀವಿ ಎಂದಿದ್ದ ಲೂಸ್ಟಾಕ್ ವೀರ ಅನಂತ್ ಈಗ ಮತ್ತೆ ಸಂವಿಧಾನ ಬದಲಿಸೋ ಮಾತಾಡ್ತಾ ಇದ್ದಾರೆ. ಜನರ ಪರವಾಗಿ ಮಾತಾಡುವಂಥ ಸಂಸತ್ಗೆ ಕಳಿಸಿದ್ರೆ 5 ವರ್ಷ ಮೂಗು ಬಾಯಿ ಮುಚ್ಕೊಂಡಿದ್ದಂತಹ ಈ ವ್ಯಕ್ತಿ ಮತ್ತೆ ಅಬ್ಬರಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿರೋ ಸಂವಿಧಾನವನ್ನು ಕಾಂಗ್ರೆಸ್ ಮಾಡಿದ್ದು ಅಂತ ಸುಳ್ಳು ಹೇಳ್ತಾ ಕಾಂಗ್ರೆಸ್ನವರು ಅನಗತ್ಯ ವಿಚಾರನ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಅಂಥ ಸಂವಿಧಾನ ಬದಲಿಸೋಕೆ 400 ಸೀಟನ್ನು ಗೆಲ್ಲಿಸ್ಬೇಕು, ಹಿಂದೂ ಸಮಾಜವನ್ನು ಉಳಿಸ್ಬೇಕು, BJPಯನ್ನು ಗೆಲ್ಲಿಸ್ಬೇಕು ಅಂತ ಪೇಚಾಡಿದ್ದಾರೆ. ಅನಂತ್ ಕುಮಾರರ ಅನಂತ ಕೋಮು ಪ್ರತಿಭೆ ಸದಾ ಹಿಂದುತ್ವವನ್ನು ಬಡಬಡಾಯಿಸಿದ್ರು ಕೂಡ ಪಾಪ ಪಕ್ಷದ ಹೈಕಮಾಂಡ್ಗಾಗಲಿ ರಾಜ್ಯದ ನಾಯಕರಿಗಾಗಲಿ ಅರೆ ಅನಂತ ನಮ್ಮ ಪಕ್ಷಕ್ಕಾಗಿ ಮಾತಾಡ್ತಾ ಇದ್ದಾನೆ ಅಂತ ಅನಿಸಿಲ್ಲ. ಅನಂತನ ಅವಾಂತರಕ್ಕೂ ನಮಗೂ ಸಂಬಂಧ ಇಲ್ಲ ರೀ ಅಂತ ಸೈಡ್ ಆಗಿಬಿಟ್ಟಿದ್ದಾರೆ. ಯಾವಾಗ ಪಕ್ಷವೇ ಉಲ್ಟಾ ಹೊಡಿತೋ ಆಮೇಲೆ ಅನಂತ್ ಕುಮಾರರು ತಮ್ಮ ಉತ್ತರ ಪೌರುಷವನ್ನು ಮಾಧ್ಯಮಗಳ ಮೇಲೆ ಹಾಕಿದ್ದಾರೆ ಅಂತ ವರದಿ ಬರ್ತಾ ಇದೆ. ಆನೆ ಹೋಗಿದ್ದೆ ದಾರಿ ಎಂಬಂತೆ ನಾವು ಇರಬೇಕು. ಮಾಧ್ಯಮಗಳು ಏನು ಬೇಕಾದರೂ ಬರೆದುಕೊಳ್ಳಿ, ಬೇಕಾದ ಬೇವರ್ಸಿಗಳು ಏನು ಬೇಕಾದರೂ ಮಾತನಾಡಲಿ ಅಂತ ಅಂದಿದ್ದಾರೆ ಅನಂತ್ ಕುಮಾರ್ ಹೆಗಡೆ. ಪಾಪ ಅನಂತ್ ಕುಮಾರ್ ಹೆಗಡೆಯ ಮುಗಿಯದ ಮುಸ್ಲಿಂ ದೇಶವನ್ನು ಪೋಷಿಸಿ ಪ್ರೋತ್ಸಾಹಿಸಿದ ಮಾಧ್ಯಮಗಳಿಗೆ ಇದೆಂಥ ಮಂಗಳಾರತಿ, ಹೋಗಲಿ ಬಿಡಿ. ಮಾಧ್ಯಮಗಳ ಕಣ್ಣಿಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಈ ವ್ಯಕ್ತಿ. ಹಲುಬಿಲ್ಲದ ನಾಲಿಗೆ ಎತ್ತ ಕಡೆ ಹೊರಳಿದ್ರೂ ಹೊಗಳುವ ಮಾಧ್ಯಮಗಳಿಗೆ ಬರವಿರಲಿಲ್ಲ. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ನಾಲಿಗೆ ಹರಿಬಿಡೋದು ಸಾಮಾನ್ಯ. ಆದರೆ ಕಳೆದ 4-4.5 ವರ್ಷಗಳಿಂದ ಕಣ್ಮರೆಯಾಗಿದ್ದ ಹೆಗಡೆ ಇದ್ದಕ್ಕಿದ್ದಂತೆ ರಂಗಪ್ರವೇಶ ಮಾಡಿ ಸದ್ದುಗದ್ದಲ ಉಂಟು ಮಾಡ್ತಾ ಇದ್ದಾರೆ. ಮೊದಲು ಹೆಗಡೆ ತನಗೆ ಟಿಕೆಟ್ ಪಡೆದುಕೊಳ್ಳೋದನ್ನು ನೋಡ್ಕೊಳ್ಳಿ, ಆಮೇಲೆ ಸಂವಿಧಾನ ಬದಲಾಯಿಸ್ತೀನಿ ಅವೆಲ್ಲ ಆಮೇಲೆ, ಈ ವ್ಯಕ್ತಿಗೆ ಟಿಕೆಟ್ ಸಿಗೋದೆ ಡೌಟ್. ಬಾಯಿ ಬಿಟ್ಟರೆ ರಕ್ತ ಕಾರುವ ಮಾತುಗಳನ್ನೇ ಆಡುವ ಅನಂತ್ ಕುಮಾರ್ ಹೆಗಡೆಯ ಮಿಷನ್ ಈ ಬಾರಿ ಸಕ್ಸಸ್ ಆಗೋತ್ತರ ಕಾಣ್ತಾ ಇಲ್ಲ. ಪದೇ ಪದೇ ಹಿಂದುತ್ವದ ದಾಳ ಉರುಳಿಸಿ 6 ಸಲ ಗೆದ್ದು ಬಂದಿರೋ, ಬಾಯಿಗೆ ಬಂದಂತೆ ಮಾತಾಡೋ ಅನಂತ್ ಕುಮಾರ್ ಹೆಗಡೆಗೆ ನಿಮ್ಮ ಸಾಧನೆ ಏನು ಸ್ವಾಮಿ ಅಂತ ಕೇಳಿದ್ರೆ ಬಾಯಿಗೆ ಒಲಿಗೆ ಹಾಕಿಸಿಕೊಂಡವ್ರ ರೀತಿ ಕೂತ್ಬಿಡ್ತಾರೆ. ನೋಡಿ, ಹಿಂದೂ ಹುಲಿ ಅಭಿವೃದ್ಧಿ ಬಗ್ಗೆ ಈಗ ಏನೂ ಮಾತಾಡಲ್ಲ. ಹಿಂದೂ ಮುಸ್ಲಿಂ ಅಂದರೆ ಮಾತ್ರ ಇವರ ಹಾರಾಟ ಅಂತ ಇತ್ತೀಚೆಗೆ ವೈರಲ್ ಆದ ವಿಡಿಯೋ ಒಂದು ಸಾಬೀತು ಮಾಡಿತು. ಯಾರೋ ಪತ್ರಕರ್ತ ಅನಂತ್ ಕುಮಾರ್ ಮೂತಿಗೆ ಮೈಕ್ ಹಿಡಿದು, ಸರ್ ಕಿತ್ತೂರು ಕಡೆ ಅಭಿವೃದ್ಧಿ ಆಗಿಲ್ಲ ಸರ್, ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಅಂತ ಕ್ವಶನ್ ಮಾಡಿದ. ಆದರೆ ಅನಂತ್ ಕುಮಾರ್ ಹೆಗಡೆ ಮೌನ ವ್ರತಕ್ಕೆ ಕೂತವರಂತೆ ಗಪ್ಚುಪ್ ಆಗಿಬಿಟ್ರು. ನಿಮ್ಮ ಮೌನವೇ ಇದಕ್ಕೆ ಉತ್ತರನ ಸರ್ ಅಂತ ಪತ್ರಕರ್ತ ಕೇಳಿದ್ರು ಕೂಡ ಏನೂ ಉತ್ತರ ಕೊಡದೆ ಉತ್ತರ ಕನ್ನಡದ ಭಾಷಣ ವೀರ ಅನಂತ್ ಕುಮಾರ್ ಕಾರ. ಅಲ್ಲ ಸರ್, ಕಿತ್ತೂರು ಖಾನಾಪುರಗಳು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದ ಸರ್. ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇದ್ದೀರಿ ಸರ್, ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ, ಮತ್ತೆ ಕರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್, ಆ ಟೈಮಲ್ಲಿ ಬಂದಿಲ್ಲ, ಈಗೂ ಬಂದಿದ್ದೀರಿ ಸರ್ ತಾವು. ಅನಂತಕುಮಾರ್ ಹೆಗಡೆ ಸ್ಪರ್ಧೆ ಮಾಡ್ತಾರೆ? ಅಲ್ಲ ಸರ್, ಕಿತ್ತೂರು ಖಾನಾಪುರಗಳಿಗೆ ಬಂದೇ ಇಲ್ಲ ತಾವು, ತಾರತಮ್ಯ ಆಗ್ತಾ ಇದೆ, ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ, ಬರೀ ಆ ಕಡೆ ಕ್ಷೇತ್ರದ ಮಾತ್ರ ತಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಸರ್, ನಮ್ಗೆ ಎರಡಕ್ಕೂ. ಉತ್ತರ ಕನ್ನಡದ ಭಾಷಣವಿರೋ ಅನಂತ್ ಕುಮಾರ್ ಹೆಗಡೆ ಕಾರ್ ಹತ್ತಿ ಹೊರಟು ಹೋದ್ರು. ವಿಕ್ಷಿಪ್ತ ಮನಸ್ಸಿನ ಅನಂತ್ ಕುಮಾರ್ ಹೆಗಡೆಯ ಬಂಡವಾಳವೇ ಭಾಷಣ. ಬರೀ ಭಾಷಣವಲ್ಲ, ಬೆಂಕಿ ಹೊಗಳುವ ಭಾಷಣ. ಈ ಸಲ ಟಿಕೆಟ್ ಸಿಗೋದು ಡೌಟ್ ಅಂತ ಗೊತ್ತಾದ ಮೇಲೆ ಆ ಮೂಲಕ ಇನ್ನಷ್ಟು ವ್ಯಾಘ್ರ ಭಾಷಣ ಮಾಡ್ತಾ ಇರೋದು, ಕೆರಳೋದು ಖಚಿತ ಅಂತ ಇತ್ತೀಚೆಗೆ ಮಾಡಿದ ವಿಡಿಯೋದಲ್ಲಿ ವಿವರಿಸಿದ್ವಿ. ಆದರೆ ಮತ್ತೆ ಅನಂತ ಪುರಾಣ ಹೇಳೋದು ಅನಿವಾರ್ಯವಾಗಿರೋದ್ರಿಂದ ನಿಮ್ಮ ಮುಂದೆ ಮತ್ತೆ ವಿಚಾರಗಳನ್ನು ಇಡಬೇಕಾಗಿದೆ. 68% ಶೂದ್ರ ಇರುವ ಉತ್ತರ ಕನ್ನಡದಲ್ಲಿ ಹವ್ಯಕ ಬ್ರಾಹ್ಮಣ ರಾಜಕಾರಣಿಗಳದ್ದೇ ಪಾರುಪತ್ಯ. ಹಿಂದುತ್ವ ರಾಜಕಾರಣದ ಹಿಕಮತ್ತು ಅರಿಯದ ಶೂದ್ರರು ಕೋಮು ಭಾಷಣಕ್ಕೆ ನಿರಂತರ ಮಾರು ಹೋಗಿದ್ರು. ಆದರೆ ಈ ಸಲ ಒಂದಿಷ್ಟು ರಾಜಕಾರಣದ ಫ್ಯಾಕ್ಟರ್ ಬದಲಾಗೋ ಥರ ಕಾಣ್ತಾ ಇದೆ. ಹೀಗಾಗಿ ಅನಂತ್ ಕುಮಾರ್ ಹೆಗಡೆಯ ರಕ್ತದೊತ್ತಡ ಹೆಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಮಸೀದಿ ಒಡೆಯೋಣ, ಸಿದ್ದರಾಮಯ್ಯನವ್ರನ್ನ ಮಗನೇ ಅನ್ನೋಣ, ಸಂವಿಧಾನ ಬದಲಿಸ್ತೇವೆ ಅನ್ನೋಣ, ಏನೇನೋ ಪೀಕ್ಲಾಟ ಅನಂತ್ ಕುಮಾರ್ ಹೆಗಡೆಯವ್ರದ್ದು. ಸಿದ್ದರಾಮಯ್ಯನವರು ಖಡಕ್ ಉತ್ತರವನ್ನೇ ಕೊಟ್ಟಿದ್ದಾರೆ, ಸಂವಿಧಾನವನ್ನು ಬದಲಿಸ್ತೀನಿ ಅಂತ ಹೊರಟ್ರೆ ರಕ್ತಪಾತ ಆಗುತ್ತೆ ಅಂತ. ಈ ಎಚ್ಚರ ಎಲ್ಲ ರಾಜಕಾರಣಿಗಳಿಗೂ ಇರಬೇಕಾದತ್ತೆ. ಸದ್ಯದ ರಾಜಕಾರಣ, ಹೆಗಡೆಯ ಅಭಿವೃದ್ಧಿಯ ರೇಟ್ ಕಾರ್ಡ್ ಎಲ್ಲ ನೋಡೋ ಮುಂಚೆ ಹೆಗಡೆ ರಾಜಕಾರಣದಲ್ಲಿ ಹೆಂಗೆ ಬೆಳೆದು ಬಂದರು ಅಂತ ಒಂದಿಷ್ಟು ತಿಳಿದುಕೊಳ್ಳುವ ಅಗತ್ಯವಿದೆ.
ಹೆಗಡೆ 6 ಸಲ ಗೆದ್ದದ್ದಕ್ಕೆ ಆತನ ಸಾಧನೆಯನ್ನು ಕಾರಣವಲ್ಲ. ಹಿಂದುತ್ವ ಮತ್ತು ಕಾಂಗ್ರೆಸ್ನೊಳಗೆ ಮಾರ್ಗರೆಟ್ ಆಳ್ವ ಹಾಗೂ ದೇಶಪಾಂಡೆ ಅವರ ಕಿತ್ತಾಟದಲ್ಲಿ ಅನುಕೂಲ ಸನ್ನಿವೇಶ ಸೃಷ್ಟಿಯಾಗಿ ಅನಂತ್ ಕುಮಾರ್ ಹೆಗಡೆ ಗೆಲ್ಲುತ್ತಾ ಬಂದರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ಕಿತ್ತೂರು ಭಾಗಗಳನ್ನು ಒಳಗೊಂಡಿರುವ ಉತ್ತರ ಕನ್ನಡದಲ್ಲಿ ಬಾಬ್ರಿ ಮಸೀದಿ ಕೋಮುದೊಳ್ಳೂರಿಯಲ್ಲಿ ಮಿಂದೆದ್ದು ಬಂದವರು ಈ ಅನಂತ್ ಕುಮಾರ್ ಹೆಗಡೆ. ಕರಾಟೆ ಕ್ಲಾಸ್ ನಡೆಸುತ್ತಿದ್ದ ಬ್ಲ್ಯಾಕ್ ಬೆಲ್ಟ್ ಹುಡುಗ, ಬ್ರಾಹ್ಮಣರ ಮನೆಯ ಈ ಉಂಡಾಡಿ ಹುಡುಗ ಎಂದೇ ಈ ವ್ಯಕ್ತಿ ಖ್ಯಾತನಾಗಿದ್ದ. 1990 ಅವಧಿಯ ಕೋಮುದಳ್ಳೂರಿಯಲ್ಲಿ ಭಟ್ಕಳ ಮಿಂದೆದ್ದಾಗ ಈತನೂ ಅದರೊಂದಿಗೆ ಮುಂದಾಳಾಗಿ ಕಾಣಿಸಿಕೊಂಡ. ಜನಸಂಘ BJP ಕಟ್ಟಲು ಆ ಭಾಗದಲ್ಲಿ ಶ್ರಮಿಸುತ್ತಿದ್ದಂತಹ ಮಾಜಿ ಶಾಸಕ ಡಾಕ್ಟರ್ MP ಕರ್ಕಿಯವರೇ ಆಶ್ಚರ್ಯಚಕಿತರಾಗುವಷ್ಟರ ಮಟ್ಟಿಗೆ ಹೆಗಡೆ ಎಮರ್ಜ್ ಆದರು. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ನುಗ್ಗಿ ಪೊಲೀಸರ ಕಣ್ಣು ತಪ್ಪಿಸಿ ಧ್ವಜ ಹಾರಿಸ್ತೆ ಅಂತ ಇಮೇಜ್ ಈ ಅನಂತ್ಕಿತ್ತು. ಆದರೆ ಧ್ವಜ ಹಾರಿಸಿದ್ದು ಸತ್ಯಜಿತ್ ಸುರತ್ಕಲ್ ಎಂಬ ಮಾತು ಕೂಡ ಈಗ ಚರ್ಚೆಯಲ್ಲಿದೆ. ಗೊತ್ತಲ್ಲ, ಸತ್ಯಜಿತ್ ಸುರತ್ಕಲ್ ಅವರು ಬಿಲ್ ಅವರು. ಉತ್ತರ ಕನ್ನಡದಲ್ಲಿ RSS ಕೂಟದ ಚಿತ್ತರಂಜನ್ ಶಿಷ್ಯರಾಗಿ ಅನಂತ್ ಗುರುತಿಸಿಕೊಂಡ್ರು. ಇನ್ಫ್ಯಾಕ್ಟ್ ಚಿತ್ತರಂಜನ್ ಕೊಲೆಯಾದರು. ಅದರ ಹಿಂದೆ ಯಾರಿದ್ದಾರೆ ಎಂಬುದೆಲ್ಲ ಇಂದಿಗೂ ಕೂಡ ನಿಗೂಢ. ಆದರೆ ಚಿತ್ತರಂಜನ್ಗೆ ಹೆಲ್ಪ್ ಆಗೋ ಥರ ಭಟ್ಕಳಾದ್ಯಂತ ಹಿಂಸಾತ್ಮಕ ಹಿಂದುತ್ವವನ್ನು ಪ್ರಚಾರ ಮಾಡುತ್ತಿದ್ದದ್ದು ಇದೇ ಅನಂತಕುಮಾರ್ ಹೆಗಡೆ. 1996 ಲೋಕಸಭೆ ವೇಳೆಗೆ ಅನಂತಕುಮಾರರ ಕೋಮುವಾದ ಖ್ಯಾತಿ ಪಡೆದಿತ್ತು. ಕೊಲೆ ಹಿಂಸಾಚಾರಗಳಲ್ಲಿ ತೊಡಗಿದ್ದಂತಹ ಹೆಗಡೆ ಪೊಲೀಸರ ವಾಂಟೆಡ್ ಲಿಸ್ಟ್ನಲ್ಲಿದ್ದಾಗ ಚಿತ್ತರಂಜನ್ ಮನೆಯಲ್ಲಿ ಅಥವಾ ಬೆಂಗಳೂರಿನ ಶಾಸಕರ ಭವನದಲ್ಲಿ ತಲೆಮೆಡಿಸಿಕೊಂಡ್ರು ಎಂಬ ಕುಖ್ಯಾತಿಯು ಕೂಡ ಚಾಲ್ತಿಯಲ್ಲಿದೆ. ಚಿತ್ತರಂಜನ್ ದಿಸೆಯಿಂದಾಗಿ 1996 ಎಲೆಕ್ಷನ್ನಲ್ಲಿ ಹೆಗಡೆಗೆ ಟಿಕೆಟ್ ಸಿಗುತ್ತೆ. ಅನಂತಕುಮಾರ್ ಹೆಳಸು ಎಂಬ ಕಾರಣಕ್ಕೆ ಅನೇಕರು ವಿರೋಧವನ್ನು ಮಾಡ್ತಾರೆ. ಆದರೆ ಚಿತ್ತರಂಜನ್ ಹೆಗಡೆ ಪರ ನಿಂತ್ಕೊತಾರೆ. ಚುನಾವಣೆ ಕೆಲವೇ ದಿನಗಳಿದ್ವು. ಚಿತ್ತರಂಜನ್ ಅವರು ಮನೆಯ ಒಳಾಂಗಣದಲ್ಲಿ TV ನೋಡ್ತಾ ಕೂತಿದ್ರು. ಕಿಟಕಿಯಿಂದ ತೂರಿ ಬಂದ ಗುಂಡು ಅವರ ಪ್ರಾಣವನ್ನೇ ತೆಗೆದಿತ್ತು. ಇದು ಮುಸ್ಲಿಮರು ಮಾಡಿದ ಕೊಲೆ ಅಂತ ಪ್ರಚಾರ ಮಾಡಲಾಯಿತು. ಚಿತ್ತರಂಜನ್ ಅವರ ದಿನಚರಿ ಬಲ್ಲ ಹಿಂದುವೇ ಕೊಲೆ ಮಾಡಿರೋದು ಅಂತ ಈಗಲೂ ಮಾತನಾಡಿಕೊಳ್ಳಲಾಗುತ್ತೆ. ಚಿತ್ತರಂಜನ್ ಸಾವಿನ ಲಾಭ ಪಡೆದಂಥ ಅನಂತಕುಮಾರ್ ಹೆಗಡೆ ಜನತಾದಳದ ಪ್ರಮೋದ್ ಹೆಗಡೆಯನ್ನು ಸೋಲಿಸಿ 27 ವಯಸ್ಸಿಗೆ ಸಂಸತ್ ಪ್ರವೇಶ ಮಾಡಿದ್ರು. ಅನಂತರ ಪ್ರಮೋದ್ ಹೆಗಡೆಗೆ ಬಹಿರಂಗವಾಗಿಯೇ ಬೆದರಿಕೆ ಹಾಕಿದ್ದು ಇದೇ ಅನಂತ್. ಆಮೇಲೆ ಪ್ರಮೋದ್ ಅಲ್ಲಿ ಇಲ್ಲಿ ಸುತ್ತಾಡಿ ಕೊನೆಗೆ BJPಯನ್ನು ಸೇರಿಕೊಂಡ್ರು ಬಿಡಿ, ಅದು ಬೇರೆ ಕತೆ. ಈಗ BJPಯಲ್ಲೇ ಇದ್ದು ಪಕ್ಷದಿಂದ ಕಾಲು ಹೊರಗಿಟ್ಟಿರುವಂತಹ ಶಿವರಾಮ್ ಹೆಬ್ಬಾರ್ಗೂ ಒಮ್ಮೆ ಕಪೋಳಮೋಕ್ಷ ಮಾಡಿದಂತಹ ಅಪಕೀರ್ತಿ ಈ ಹೆಗಡೆ ಮೇಲಿದೆ. 1998 ಚುನಾವಣೆ ಎದುರಾದಾಗಲೂ ಕೂಡ ಚಿತ್ತರಂಜನ್ ಸಾವಿನ ದಾಳದಲ್ಲೇ ಅನಂತ್ ಗೆದ್ದರು. ಮೂರನೇ ಬಾರಿಗೆ ಚುನಾವಣೆ ಎದುರಿಸುವ ವೇಳೆಗೆ ಅನಂತ್ ಬಣ್ಣ ಮಾಸಿತ್ತು. ಆದರೆ ಮಾರ್ಗರೆಟ್ ಆಳ್ವ ಮತ್ತು ದೇಶಪಾಂಡೆ ನಡುವಿನ ಕಿತ್ತಾಟ ತಾರಕಕ್ಕೇರಿ ದೇಶಪಾಂಡೆ ಹೆಗಡೆಗೆ ಸಹಾಯ ಹಸ್ತ ನೀಡಿದ್ರು ಅನ್ನೋದು ರಾಜಕಾರಣದಲ್ಲಿರೋ ಮಾತು. ಹೀಗಾಗಿ 2004 ಅನಂತಕುಮಾರ್ ಹೆಗಡೆ ಮತ್ತೆ ಗೆದ್ದರು. 2009 ಇದೇ ಕಥೆಯಾಯಿತು. ದೇಶಪಾಂಡೆ ಮಾರ್ಗರೆಟ್ ನಡುವೆ ಮುನಿಸು ಕಡಿಮೆಯಾದರೂ ಕೂಡ ಮೀನುಗಾರ ಸಮುದಾಯ ಮೊಗೇರರಿಗೆ SC ಸ್ಥಾನಮಾನವನ್ನು ಮಾರ್ಗರೆಟ್ ಆಳ್ವ ಅಡ್ಡದಾರಿಯಲ್ಲಿ ಕೊಡಿಸಲು ಹೋಗಿ ದಲಿತ ಮತದಾರರನ್ನು ಎದುರಾಕ್ಕೊಂಡ್ರು. ಹೀಗಾಗಿ ಹೆಗಡೆ 22,769 ಮತಗಳ ಕಡಿಮೆ ಅಂತರದಲ್ಲಿ ಗೆದ್ದು ಗೆಲುವಿನ ನಿಟ್ಟುಸಿರು ಬಿಟ್ಟರು. ಇನ್ನು 2014-2019 ಚುನಾವಣೆ ಕತೆ ನಿಮಗೆ ನಮಗೆಲ್ಲ ಗೊತ್ತೇ ಇದೆ. ಮೋದಿ ಮಾಧ್ಯಮದ PR ಯುಗವಿದು. ಮೋದಿ ಅಲೆಯ ಸೃಷ್ಟಿಯಲ್ಲಿ ಅನಂತಕುಮಾರ್ ಹೆಗಡೆ ಜಯಭೇರಿ ಬಾರಿಸಿದ್ರು. 2014 ಅಲ್ಪಕಾಲೀನ ಕೇಂದ್ರ ಸಚಿವರಾದರೂ ಕೂಡ ಕೋಮು ದೇಶ ಮಾಡೋದನ್ನು ಆಗಲೂ ಕೂಡ ಹೆಗಡೆ ಬಿಟ್ಟಿರಲಿಲ್ಲ. ಸಂವಿಧಾನ ಬದಲಿಸಲು ನಾವು ಬಂದಿದ್ದೇವೆ ಎಂದು ವೀರಾವೇಶದ ಭಾಷಣ ಮಾಡಿ ಆಮೇಲೆ ಸಂಸತ್ನಲ್ಲಿ ಕ್ಷಮೆಯನ್ನು ಕೂಡ ಇದೇ ಹೆಗಡೆ ಯಾಚಿಸಿದರು. 2004 ನಿರಂತರವಾಗಿ ಸಂಸದನಾಗಿರುವಂತಹ ಅನಂತಕುಮಾರ್ ಹೆಗಡೆ ತನ್ನ ಕ್ಷೇತ್ರಕ್ಕೆ ಕೊಟ್ಟಿರುವ ಸಾಧನೆ ಶೂನ್ಯ. ರೈತರು, ಮೀನುಗಾರರು, ಅಡಿಕೆ ಬೆಳೆಗಾರರಿಗಾಗಿ ಹೆಗಡೆ ಯಾವ ಕೆಲಸವನ್ನೂ ಮಾಡಿದ್ದು ಕಾಣಿಸಲ್ಲ. ಸಂಸದರ ನಿಧಿ ಎಲ್ಲಿ ಹೇಗೆ ಬಳಕೆ ಆಗಿದೆ ಅಂತ ಹೆಗಡೆ ಈವರೆಗೂ ಹೇಳಲಾರರು. ಹೆಗಡೆ ಅವರಿಗೆ ಕ್ಷೇತ್ರದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಯೇ ಅರಿವಿಲ್ಲ. ಭೌಗೋಳಿಕ ಅರಿವು ಕೂಡ ಇಲ್ಲ ಎನ್ನಲಾಗುತ್ತೆ. ಏನಾದರೂ ಸಮಸ್ಯೆ ಇಟ್ಕೊಂಡು ಯಾರಾದರೂ ಹೋದರೆ ಇದು MLA ಕೆಲಸ, ನಿಮ್ಮ MLA ಸತ್ತಿದ್ದಾನಂದ್ರಿ ಅನ್ನೋ ವಿಕ್ಷಿಪ್ತ ವ್ಯಕ್ತಿ ಈ ಹೆಗಡೆ.
ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದ ಕೆಲಸಕ್ಕೂ ಅಂತಹ ಕೆಲಸದಲ್ಲೂ ಆಸ್ಥೆ ವಹಿಸಿದ್ದು ಕೂಡ ಕಡಿಮೆ. ಜಿಲ್ಲೆಯ ಜನ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಮಾಡ್ತಿದ್ದಾಗ ಈ ಮಹಾನುಭವರು ಆಸ್ಪತ್ರೆ ಕಟ್ಟಿಸೋದು ಎಂ ಪಿಗಳ ಕೆಲಸ ಅಲ್ಲ, ನಮ್ಮದೇನಿದ್ರು ಲೋಕಸಭೆಯಲ್ಲಿ ಕೂತು ಶಾಸನ ರಚಿಸೋ ದೊಡ್ಡ ಕೆಲಸ ಅಂದ್ಬಿಟ್ಟಿದ್ರು. ಸೀಬರ್ಡ್ ನೌಕಾನೆಲೆ ಮತ್ತಿತರ ಸರ್ಕಾರಿ ಯೋಜನಾ ನಿರಾಶ್ರಿತರ, ಅರಣ್ಯ ಸಾಗುವಳಿಯನ್ನೇ ನಂಬಿ ಬದುಕ್ತಾ ಇರೋ ಸಾವಿರಾರು ಸಣ್ಣ ಪುಟ್ಟ ಸಮುದಾಯಗಳ ಅಳಲಂತೂ ಈ ಶ್ರೀಮಾನ್ ಅನಂತಕುಮಾರ್ ಹೆಗಡೆಗೆ ಕೇಳಿಸಲ್ಲ ಬಿಡಿ. ಅಂಕೋಲಾ ಹುಬ್ಳಿ ರೈಲು ಮಾರ್ಗದ ಬಗ್ಗೆ ರೈಲು ಬಿಟ್ಟಿದ್ದು ಬಿಟ್ಟರೆ ಏನು ಸಾಧನೆ ಏನಿಲ್ಲ. ಕೊಂಕಣ ರೈಲು ಮಾರ್ಗದ ತೊಂದರೆ ತೊಡಕು ಪರಿಹಾರಕ್ಕೆ ಪ್ರಯತ್ನಿಸಿದ್ದು ಕೂಡ ಕಾಣಿಸಲ್ಲ. ಅಗರ್ವುಡ್ ವೆನಿಲಾದಿಂದ ತೋಟಿಗರ ಅಭಿವೃದ್ಧಿ ಮಾಡ್ತೇವೆಂದು ಬೊಗಳೆ ಬಿಟ್ಟಿದ್ದೇ ಬಿಟ್ಟಿತ್ತು. ಕರಾವಳಿಯಲ್ಲಿ ಬೃಹತ್ ವಾಣಿಜ್ಯ ಬಂದರುಗಳ ನಿರ್ಮಾಣದ ಪ್ರಸ್ತಾಪ ಬಂದಾಗ ಸಂತ್ರಸ್ತರಾಗುವ ಭೀತಿಯಲ್ಲಿ ಬೀದಿಗಿಳಿದಂತಹ ಬೆಸ್ತರ ವಿರುದ್ಧ ಅನಂತಕುಮಾರ್ ಹೆಗಡೆ ಕಿಡಿಕಾಡಿದ್ರು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಮಾತಿಗೇನು ಕಮ್ಮಿ ಇಲ್ಲ ಬಿಡಿ. ಚಿತ್ತರಂಜನ್ ಕೇಸ್ ಮತ್ತು ಬೆಸ್ತರ ಹುಡುಗ ಪರೇಶ್ ಮೆಹ್ತಾ ಸಾವಿನ ಸುದ್ದಿ ಇಟ್ಕೊಂಡು ಧ್ರುವೀಕರಣ ರಾಜಕಾರಣ ಮಾಡ್ತಾ ಬಂದರು. ಆ ಕೇಸ್ಗಳಿಗೆ ನ್ಯಾಯ ಒದಗಿಸ್ತೇನೆ ಅಂತ ಬಡಾಯಿ ಕುಚ್ಕೊಂಡ್ರು. ಆದರೆ ಚಿತ್ತರಂಜನ್ ಅವರ ಕೇಸ್ ವಾಜಪೇಯಿ ಸರ್ಕಾರವಿದ್ದಾಗಲೇ ಸಿ ರಿಪೋರ್ಟ್ ಆಯಿತು, ಅಂದರೆ ಪತ್ತೆಯಾಗದ ಪ್ರಕರಣವಾಗಿ ಉಳಿಯಿತು. ಪರೇಶ್ ಮೆಹ್ತಾ ಪ್ರಕರಣ ಬಿ ರಿಪೋರ್ಟ್ ಆಗಿದೆ, ಇದು ಸಹಜ ಸಾವೆಂದು ತನಿಖೆ ದೃಢೀಕರಿಸಿದೆ. ಚಿತ್ತರಂಜನ್ ಕೊಲೆಗಡುಕ ಅನಂತಕುಮಾರ್ ಹೆಗಡೆ ಎಂಬ ಪೋಸ್ಟರ್ಗಳು ಚಿತ್ತರಂಜನ್ ಅವರ ತಿಥಿ ದಿನದಂದು ಭಟ್ಕಳಾದ್ಯಂತ ರಾರಾಜಿಸಿದ್ದು ಕೂಡ ಹಳೆಯ ಸುದ್ದಿ. ದೇಶಭಕ್ತಿಯ ಭಾಷಣವನ್ನು ಪುಂಕಾನುಪುಂಕವಾಗಿ ಮಾಡುವ ಹೆಗಡೆ ಶಿರಸಿಯ ಮತ್ತಿಘಟ್ಟದ ಬಳಿ ದೇಶದ ಅರಣ್ಯ ಸಂಪತ್ತನ್ನು ಕಬಳಿಸಿ ಎಕರೆಗಟ್ಟಲೆ ಅಡಿಕೆ ತೋಟ ಮಾಡಿಕೊಂಡಿದ್ದಾರೆ ಎಂಬ ಗುರುತರ ಆರೋಪ ಎದುರಿಸ್ತಾ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಬ್ರಾಹ್ಮಣ ಲಾಬಿ ಶುರುವಾಗಿದೆ. ಬಿ ಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅನಂತಕುಮಾರ್ ಹೆಗಡೆ ವಿರುದ್ಧ ಬುಸುಗುಡ್ತಾ ಇದ್ದಾರೆ. ಕೇಂದ್ರದ ಅಧಿಕಾರ ಸ್ಥಾನದಲ್ಲಿ ಗುರುತಿಸಿಕೊಂಡಿರುವಂತಹ ಈ ಇಬ್ಬರು ಅನಂತಕುಮಾರ್ ಹೆಗಡೆಯನ್ನು ಹಣಿಯಲು ಸಿದ್ಧವಾಗಿದ್ದಾರೆ ಎಂಬ ಮಾತಿದೆ. ಜೋಶಿ ಜೊತೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಎಂ ಪಿ ಸೀಟ್ ಮೇಲೆ ಕಣ್ಣಿದೆ. ಅನಂತಕುಮಾರ್ ಹೆಗಡೆ ನಿಷ್ಪ್ರಯೋಜಕ ಅಂತ ಸಾಬೀತು ಮಾಡುವ ಪ್ರಯತ್ನಗಳನ್ನು ಜೋಶಿ ಮಾಡ್ತಾನೇ ಇದ್ದಾರೆ. 2015 ಸೆಪ್ಟೆಂಬರ್ನಲ್ಲಿ ಗ್ಯಾಸ್ ಟ್ಯಾಂಕರ್ ಉರುಳಿ ಅಪಾರ ಸಾವು ನೋವಾಗಿತ್ತು. ಅನಂತ್ ಆ ಸ್ಥಳಕ್ಕೆ ಹೋಗಲಿಲ್ಲ. ಜೋಶಿ ಆ ಸ್ಥಳಕ್ಕೆ ಧಾವಿಸಿ ಮೈಲೇಜ್ ಪಡೆದರು. ವಿಧಾನಸಭೆ ಚುನಾವಣೆಯಲ್ಲಿ ತಾನು ಹೇಳಿದವರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೆಗಡೆ ಮುನಿಸ್ಕೊಂಡ್ರು. ಬಾಬ್ರಿ ಮಸೂದಿ ಧ್ವಂಸೋತ್ತರ ರಾಜಕಾರಣದಲ್ಲಿ ಮೋದಿಗಿಂತ ತಾನ್ ಸೀನಿಯರ್ ಎಂಬ ಅಹಂಕಾರ ಬೇರೆ ಹೆಗಡೆಗಿದೆ ಎಂಬ ಮಾತು ರಾಜಕಾರಣದಲ್ಲಿ ಖಂಡಿತ ಇದೆ. ಹೀಗಾಗಿ ಚುನಾವಣೆ ವೇಳೆ ಉತ್ತರ ಕನ್ನಡಕ್ಕೆ ಮೋದಿ ಬಂದಾಗಲೂ ಕೂಡ ಅನಂತಕುಮಾರ್ ಹೆಗಡೆ ಹಾಜರಿರಲಿಲ್ಲ. ಇತ್ತ ಕೆಲಕಾಲ ಕಾಯಿಲೆ ಬಿದ್ದಿದ್ದಂಥ ಅನಂತಕುಮಾರ್ ಹೆಗಡೆ ರಾಜಕಾರಣ ಸಾಕಾಗಿದೆ ಎಂಬಂತೆ ಇದ್ದರು. ಆದರೆ ಚುನಾವಣೆ ಹತ್ತಿರವಾದಂತೆ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ ಎಂಬ ಪಟ್ಟಣ್ಣಾಗ್ತಾ ಇರುವ ಹೆಗಡೆ ಮತ್ತೊಮ್ಮೆ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ. ಸಂತೋಷ್ ಜೋಶಿ ಬಣದಲ್ಲಿ ಗುರುತಿಸಿಕೊಂಡಿರುವ ಸಂಘನಿಷ್ಠ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ರಂಗಪ್ರವೇಶವಾಗಿದೆ. ವಿಸ್ತಾರ ನ್ಯೂಸ್ ಸಂಪಾದಕನಾಗಿದ್ದಾಗಲೇ ಅವರನ್ನು ಬಿ ಜೆ ಪಿ ವಕ್ತರನ್ನಾಗಿ ನೇಮಿಸಿ ಚರ್ಚೆಯನ್ನು ಹುಟ್ಟುಹಾಕಲಾಗಿತ್ತು. ಕಾಗೇರಿ ಕೋಣೆಮನೆ ಇಬ್ಬರು ಜೋಶಿ ಸಂತೋಷ್ ಪಣದಲ್ಲಿ ಇರುವವರೇ ಆಗಿದ್ದಾರೆ. ಅನಂತಕುಮಾರ್ ಹೆಗಡೆ ದೆಲ್ಲಿ ಮಟ್ಟದಲ್ಲೂ ಈಗ ಅಷ್ಟಕ್ಕಷ್ಟೇ ಎನ್ನುವಂತಾಗಿದೆ. ಇದರ ಜೊತೆಗೆ ಸುಳ್ಳುಗಳನ್ನೇ ಉಸಿರಾಡುವ ಚಕ್ರವರ್ತಿ ಸೂಲಿಬೆಲೆಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿದೆ. ಅನಂತಕುಮಾರ್ ಹೆಗಡೆ ಟಿಕೆಟ್ ಪಡೆಯೋದು ಡೌಟ್ ಇದೆ. ಇಷ್ಟೆಲ್ಲ ಅಧ್ವಾನ ಮಾಡ್ತಾ ಇರೋ ವ್ಯಕ್ತಿಗೆ ಟಿಕೆಟ್ ಕೊಟ್ಟರೆ ಪಕ್ಷದ ಮಾನ ಮರ್ಯಾದೆ ಚುನಾವಣಾ ಬಂಡ್ ಜೊತೆಲೆ ಹೋಗೋದು ಪಕ್ಕ. ಇದಿಷ್ಟು ಈ ಹೊತ್ತಿನ ಅನಂತ ಪುರಾಣ. ಮುಂದಿನ ಚುನಾವಣೆಯಲ್ಲಿ ಸತ್ಯವಂತರನ್ನು ಗೆಲ್ಲಿಸೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.